ಎಲ್ರಿಗೂ ನಮಸ್ಕಾರ. ಕೆಪಿಎಸ್ ಬಾಲಕರ ಶಾಲೆ ಎರಡಗಲಿ ಹೂವಿನಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ವಿದ್ಯಾಪ್ರವೇಶ ನಲಿಕಲಿಯಲ್ಲಿ ವಿದ್ಯಾಪ್ರವೇಶ ಎನ್ನುವಂತಹ ಒಂದು ಈ ವರ್ಷದ ಉಪಕ್ರಮದಲ್ಲಿ ಎಂಟು ಮೂಲೆಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಡಲಿದ್ದೇನೆ. ಒಂದನೇದಾಗಿ ಬಿಲ್ಡಿಂಗ್ ಬಾಕ್ಸಿನ ಮೂಲೆ. ಈ ಬಿಲ್ಡಿಂಗ್ ಬಾಕ್ಸ್ ಮೂಲೆ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಅನುಪಯುಕ್ತ ವಸ್ತುಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ಹಳೆಯ ಚೇರು ಮತ್ತು ಹಳೆಯ ಕಟ್ಟಿಗೆ ಮತ್ತು ಹಳೆಯ ಉಳಿದಿರ್ತಕ್ಕಂಥ ಬಣ್ಣದಿಂದ ಈ ಒಂದು ಕಲಿಕಾ ಮೂಲೆಯನ್ನು ಮಾಡಲಾಗಿದೆ. ಇದಕ್ಕೆ ಹಳೆಯ ವಸ್ತುಗಳನ್ನು ಬಳಸಿ ಒಂದು ಡೆಕೋರೇಷನ್ ಐಟಮ್ಗಳನ್ನು ತಂದು ಮಾಡಲಾಗಿದೆ. ಈ ಒಂದು ಬಿಲ್ಡಿಂಗ್ ಬಾಕ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಮೆಟೀರಿಯಲ್ಸ್ ಅನ್ನು ನಾವು ನೋಡುತ್ತಾ ಹೋಗೋಣ. ಇಲ್ಲಿ ಬಿಲ್ಡಿಂಗ್ ಬಾಕ್ಸ್ನ ಕೆಲವೊಂದಿಷ್ಟು ಮಾದರಿಗಳಿದ್ದಾವೆ. ಈ ಬಿಲ್ಡಿಂಗ್ ಬಾಕ್ಸ್ಗಳನ್ನು ನಾವು ಬಳಸಿಕೊಂಡು ಇಲ್ಲಿ ಚಾರ್ಟ್ನಲ್ಲಿ ಇರ್ತಕ್ಕಂತಹ ಚಿತ್ರಗಳನ್ನು ಮಗುವಿಗೆ ಬಿಡಿಸಲು ಹೇಳುವಂತೆ ಮಾಡಬೇಕು. ಈ ಚಾರ್ಟ್ನಲ್ಲಿ ಇರ್ತಕ್ಕಂತಹ ವಸ್ತುಗಳ ಥರ ಮತ್ತು ಅವರಿಗೆ ಯಾವ ಥರ ಅನ್ವೇಷಣೆಯನ್ನು ಮಾಡ್ತಾ ಅವರು ಮಾಡುವಕ್ಕೆ ಅವಕಾಶ ಕೊಡಬೇಕು. ಇದು ಮರದಲ್ಲಿರ್ತಕ್ಕಂಥ ಉಡ್ಡಿನ ಬ್ಲಾಕ್ಸ್ಗಳಾಗಿದ್ದಾವೆ. ಇನ್ನು ಅನೇಕ ಚಿಕ್ಕ ಚಿಕ್ಕ ಪುಸ್ತಕಗಳಾಗಿವೆ. ಈ ಪುಸ್ತಕಗಳನ್ನು ಬಳಸಿಕೊಂಡು ನಾವು ಬಿಲ್ಡಿಂಗ್ ಬಾಕ್ಸನ್ನು ಮಾಡ್ಬೋದು. ಇನ್ನು ಸೋಪಿನ ಬಾಕ್ಸ್ಗಳು, ಚಾರ್ಜರ್ ಬಾಕ್ಸ್ಗಳು, ನಂತರ ಉಳಿದ ಕೆಲವೊಂದು ಬಾಕ್ಸ್ಗಳು, ನೆಕ್ಸ್ಟು ಗಣಿತ ಕಿಟ್ಟಿನ ಕೆಲವೊಂದು ಬ್ಲಾಕ್ಸ್ಗಳನ್ನು ಬಳಸಲಾಗಿದೆ, ನಂತರ ಕಲ್ಲು, ನಂತರ ಹುಣಸೆ ಬೀಜ ಹಾಗೂ ಟೀ ಕಪ್ಪುಗಳನ್ನು ಸಹ ನಾವು ಬಳಸಬೇಕಾಗಿದೆ. ಇದಿಷ್ಟು ಬಿಲ್ಡಿಂಗ್ ಬಾಕ್ಸ್ಗೆ ಬಂದಿರತಕ್ಕಂತಹ ಒಂದು ಕೆಲವೊಂದಿಷ್ಟು ಮಾಹಿತಿಗಳು.